हाय हेलो एल्ल राज्य सरकारी नौकरी नमस्कार स्नेहितरे इवत्तिन ओंदु वीडियोदल्लि सरकारी नौकरी इंपार्टेंट आगिरुवंत ओंदु अपडेट बर्ता इदे केंद्र सरकार आलरेडी नीडायितु राज्य सरकार यावाग यस नावु मातनाड्ता इरुवंतद्दु 4% डीए बग्गे केंद्र सरकार यावागलू मोट्टमोदलनेयदागि अधिकृतवागिरुवंत आदेशवन्नु होरडिसुत्ते अदर बेन्नल्लेयल्लिये 2-3 दिनगळ कालावकाशदल्लि एल्ल राज्य सरकारी नौकरिगू कूड इदक्के संबंधिसिदंते अधिकृतवागिरुवंत आदेशगळु इल्लिवरेगू बर्ता बंदिरुवंतद्दु फैनान्शियल सिस्टम अल्ली नावु नोडिद्दीवि लास्ट टाइम कूड केंद्र सरकार जनवरी तुट्टि भत्तेयन्न मार्च नल्लि नीडुत्ते अंड आवाग सिद्धरामय्यनवरे सीएम आगिरोदरिंद 4% तुट्टि भत्ते अदु कूड जनवरी इंदले पूर्वान्वयवागुवंते राज्यद सरकारी नौकरिगे नीडो मुखांतर लक्षांतर सरकारी नौकर मनवन्न गेल्तारे सो हागागि ई ओंदु टाइम अल्लू कूड इवाग जुलै तिंगळ तुट्टि भत्ते केंद्र सरकार खुद्दु अनौंस माडिद्दु अनुराग ठाकूर केंद्र हणकासु सचिवालयद मुख्यस्थरु अवरु केंद्र सचिवरे आगिरुवंतवरु खुद्दु प्रेस कॉन्फरेंस अन्न ಮಾಡೋ ಮುಖಾಂತರ ದಸರಾ ಮತ್ತು ದೀಪಾವಳಿ ಹಬ್ಬದ ಗಿಫ್ಟ್ ಅನ್ನೋ ಒಂದು ರೂಪದಲ್ಲಿ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಅರಿಯರ್ಸ್ ಪ್ಲಸ್ ಅಕ್ಟೋಬರ್ ತಿಂಗಳಲ್ಲಿಯೇ 4% ತುಟ್ಟಿ ಭತ್ತೆ ಹೆಚ್ಚಳ ಮಾಡಿ ಸರ್ಕಾರಿ ನೌಕರರ ವೇತನವನ್ನು ಭರ್ಜರಿಯಾಗಿ ಹೆಚ್ಚಳ ಮಾಡಲಾಗಿದೆ ಅಂತ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಒಂದು ನೋಟನ್ನು ರಿಲೀಸ್ ಮಾಡಿದ್ದಾರೆ ಅದರ ಜೊತೆಗೇನೆ ಅಧಿಕೃತ ಆದೇಶಗಳು ಕೂಡ ರಿಲೀಸ್ ಮಾಡಲಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಹಾಗಾದರೆ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಯಾವಾಗ ಸಿಗಲಿದೆ ಸಿಎಂ ಸಿದ್ದರಾಮಯ್ಯನವರು ಯಾವಾಗ ಈ ಒಂದು ಗುಡ್ ನ್ಯೂಸನ್ನು ನಮ್ಮ ರಾಜ್ಯ ಸರ್ಕಾರಿ ನೌಕರಿಗೆ ನೀಡಲಿದ್ದಾರೆ ನಮ್ಮ ಒಂದು ಕ್ಯಾಬಿನೆಟ್ನಲ್ಲಿ ಯಾವಾಗ ಇದು ಪಾಸ್ ಆಗುತ್ತೆ ಆ್ಯಂಡ್ ತುಂಬ ತೊಂದರೆಯಲ್ಲಿರುವಂಥ ಸರ್ಕಾರಿ ನೌಕರರಿಗೆ ಯಾವಾಗ ಆರ್ಥಿಕವಾಗಿರುವಂಥ ಈ ಹೆಲ್ಪ್ ಸಿಗಲಿದೆ ಅಂತ ಇಲ್ಲಿ ಪ್ರಶ್ನೆ ಬರ್ತಾ ಇರುವಂಥದ್ದು ಏನಕ್ಕಂದರೆ ಜನರಲಿ 2-3 ದಿನಗಳಲ್ಲಿ ಅಧಿಕೃತವಾಗಿರುವಂಥ ಆದೇಶ ಬಂದುಬಿಡ್ತಿತ್ತು ಬಟ್ ಇವಾಗ ಸ್ವಲ್ಪ ಡೀಲೇ ಆಗಿರುವಂಥದ್ದು ಸರ್ಕಾರಿ ನೌಕರರು ಮತ್ತು ರಾಜ್ಯದ ವಿವಿಧ ಸಂಘ ಸಂಘಟನೆಗಳು ನಮ್ಮ ಒಂದು ಸರ್ಕಾರಕ್ಕೆ ಕೇಳ್ತಾ ಇರುವಂಥದ್ದು ಯಾವಾಗ ಅಧಿಕೃತವಾಗಿರುವಂಥ ಆದೇಶವನ್ನು ತಾವು ಹೊರಡಿಸ್ತಾ ಇದ್ದೀರಾ ನಮಗೂ ಕೂಡ 4% ತುಟ್ಟಿ ಭತ್ತೆಯನ್ನು ನೀಡಬೇಕು ಆ್ಯಂಡ್ ಅದು ಕೂಡ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ 3 ತಿಂಗಳ ಅರಿಯರ್ಸ್ ಏನು ಉಳಿದೆ ಅದನ್ನು ಕೂಡ ನಮಗೆ ನೀಡಬೇಕು ಅನ್ನೋ ಒಂದು ಮಾತನ್ನು ತುಂಬ ಕ್ಲಿಯರ್ ಆಗಿ ಇಲ್ಲಿ ಸರ್ಕಾರಿ ನೌಕರರು ಕೇಳ್ತಾ ಇರುವಂಥದ್ದು ಸೊ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತ ಆದೇಶಕ್ಕಾಗಿ ಸರ್ಕಾರಿ ನೌಕರರು ವೇಟ್ ಮಾಡ್ತಾ ಇದ್ದು ತುಂಬ ಬೇಗ ಸಿಎಂ ಸಿದ್ದರಾಮಯ್ಯನವರು ಇದರ ಮೇಲೆ ಡಿಸಿಷನ್ ತೆಗೆದುಕೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ